ಈ ಹಿಂದೆ ರಮೇಶ್ ರವರು ಆರೋಗ್ಯ ಸಮಸ್ಯೆಯಿಂದಲೂ ಬಳಲುತ್ತಿದ್ರು. ಇದು ಇವರ ಕೆಲಸದ ಮೇಲೆ ಪರಿಣಾಮ ಬೀರಿತ್ತು. ಆದರೆ ಸರಳ ವಾಸ್ತು ಅಳವಡಿಸಿಕೊಂಡ ಬಳಿಕ 25 ವರ್ಷದಿಂದ ವಾಸಿಯಾಗದ ಕಾಯಿಲೆಯೂ ವಾಸಿಯಾಗಿದೆ. ನನಗೆ ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಮಾನಸಿಕ ಒತ್ತಡ ಅಂದರೆ ನೆಮ್ಮದಿ, ಪೀಸ್ ಆಫ್ ಮೈಂಡ್ ಅಂತಲ್ಲ, ಅದು ಇರಲಿಲ್ಲ. ಈಗ ಆರೋಗ್ಯ ಸ್ಥಿತಿನಷ್ಟೇ, ಮೊದಲು ಹೇಳಬೇಕು ಅಂದರೆ ನನ್ನದು ಒಂದು 60-70 ಸಾವಿರ ರೂಪಾಯಿವರೆಗೂ ಬರೀ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದೀನಿ. ನನಗೆ ಸ್ವಲ್ಪ ಆಸ್ಮೆಟಿಕ್ ಥರ ಸೈನಸ್ ಪ್ರಾಬ್ಲಮ್ ಇತ್ತು, ಪ್ಲಸ್ ವೀಝಿಂಗ್ ಇತ್ತು. ಬಟ್ ಅದೂ ಎಷ್ಟೆಷ್ಟು ವರ್ಷದ ಏನಾದ್ರೂ ಕ್ಯೂರ್ ಅಷ್ಟು ಆಗ್ತಾ ಇರಲಿಲ್ಲ, ಅಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಒಂದು ಆ ಟೈಮ್ಗೆ ಒಂದು ಇದಾಗಿರೋದು ಅಷ್ಟೇ ಹೊರತು ಮಾತ್ರೆ ಗುಳಿಗೆ ತಗೊಂಡೆ. ಈಗ ಸರಳ ವಸ್ತು ಅಳವಿಸ್ಮೇಲೆ ನನಗೆ ಅವ್ರು ಹೇಳಿದ ದಿಕ್ಕಿನಲ್ಲೆಲ್ಲ ಮಲ್ಕೊಂಡು ಮಾಡಿದ್ರಿಂದ ಈಗ ಆರಾಮಾಗಿದ್ದೀನಿ. ರಮೇಶ್ ರವರು ಅಣ್ಣ ಅತ್ತಿಗೆ ಜೊತೆಯಲ್ಲಿ ವಾಸವಾಗಿದ್ರೂ ಇವರ ನಡುವೆ ಹೊಂದಾಣಿಕೆ ಅನ್ನೋದೇ ಇರಲಿಲ್ಲ. ಮನಸ್ಸಿನೊಳಗೆ ಮನಸ್ತಾಪಗಳಿಂದ ಇವರಿಗೆ ಮಾನಸಿಕ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಆದರೆ ಸರಳ ವಾಸ್ತು ಅಳವಡಿಸಿದ ಮೇಲೆ ಪೀಸ್ ಆಫ್ ಮೈಂಡ್ ಬಂದಿದೆ. ಮಣ್ಣನ್ ಕಂಡ್ರೆ ನನಗಾಗ್ತಿರಲಿಲ್ಲ, ಮತ್ತೆ ನೋಡ್ರೆ ಆಗ್ತಾ ಇರಲಿಲ್ಲ. ಹೀಗೆ ಒಂಥರ ವೈಮನಸ್ಯ, ಮೊದಲಿಂದನೂ ಸ್ವಲ್ಪ ಆಂತರಿಕ ಇದಿತ್ತು, ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಈ ವಾಸ್ತು ಅಳವಸ್ ಮೇಲೆ ಏನೋ ಒಂಥರ ಈಗ ಅದೆಲ್ಲ ರೆಡ್ಯೂಸ್ ಆಗೋಗಿದೆ. ಯಾವುದೋ ಒಂದು ಮನಸ್ತಾಪ ಆಗಲಿ ಅದಾಗಲಿ ಯಾವುದೂ ಇಲ್ಲ, ಎಲ್ಲ ಹೊಂದಾಣಿಕೆಯಿಂದ ಇದ್ದೀವಿ. ಪೀಸ್ ಆಫ್ ಮೈಂಡ್ ಇದೆ, ಅದೊಂದು ಹೇಳಬಲ್ಲ. ಒಟ್ಟಿನಲ್ಲಿ ಸರಳ ವಾಸ್ತು ಅಳವಡಿಸಿಕೊಂಡ ಬಳಿಕ ರಮೇಶ್ ರವರ ಜೀವನ ಸಾಕಷ್ಟು ಬದಲಾಗಿದೆ. ಇವರ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಕಾಣಲು ಕಾರಣರಾದ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳಿದ್ದಾರೆ. ಇಲ್ಲ ಗುರೂಜಿ, ನಾನು ಡೈರೆಕ್ಟಾಗಿ ಫೇಸ್ ನೋಡಿಲ್ಲ, ಬಟ್ ಟಿ ವಿಲಿ ನೋಡಿದ್ದೀನಿ. ಬಟ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀನಿ. ಯಾಕಂದರೆ ಕೆಲವರು ಎಂತೆಂಥ ಕಷ್ಟದಲ್ಲೇ ಇರ್ತಾರೆ, ಬಟ್ ಇಂಥ ಒಂದು ಸರಳ ವಾಸ್ತನ ಅಳವಡಿಸ್ಕೊಂಡು ಮಾಡಿದ್ರೆ ಅವರು ಅಭಿವೃದ್ಧಿ ಹೊಂದ್ತಾರೆ ಅಂತ ಒಂದು ಆಶ್ವಾಸನೆ ಕೊಡಬಲ್ಲೆ.